ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸಮಾಧಾನ ಉಂಟಾಗಲಿ. ಯೇಸು ಕ್ರಿಸ್ತನು ಯಾರು? ಸುವಾರ್ತೆ ಎಂದರೆ ಏನು? ಸುವಾರ್ತೆ ಕೇಳೋದಂದರೆ ಏನು? ಅಥವಾ ಸುವಾರ್ತೆ ಸಾರೋದಂದರೆ ಏನು? ಸುವಾರ್ತೆಯನ್ನು ನಂಬುವುದಂದರೆ ಏನು? ಸುವಾರ್ತೆಯನ್ನು ನಂಬಿ ಯೇಸು ಕ್ರಿಸ್ತನ ನಂಬುವುದಂದರೆ ಏನು? ಈ ವಿಷಯವಾಗಿ ನಿಮ್ಮ ಮಧ್ಯೆ ಹಂಚಿಕೊಳ್ಬೇಕೆಂಬುದಾಗಿ ನಾನು ಬಯಸ್ತೇನೆ. ತುಂಬ ಜನರ ಸಾಕ್ಷಿಯನ್ನು ನೀವು ಕೇಳಿರ್ತೀರಿ, ಅಥವಾ ನಾನು ಕೂಡ ಕೇಳಿದ್ದೇನೆ. ಸುವಾರ್ತೆ ಅಥವಾ ಯೇಸು ನಂಬಿದ್ದೀರಾ ಅಂತ ಕೇಳುವಾಗ ಅವರು ಹೇಳುವ ಅನೇಕ ವಿಷಯವೇನಂತಂದರೆ, ಹೌದು, ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ, ಯೇಸು ಕ್ರಿಸ್ತನನ್ನು ನಾನು ನಂಬಿದ್ದೇನೆ. ಏನಂತ ನಂಬಿದ್ದೀರಾ, ಯಾಕೆ ನಂಬಿದ್ದೀರಾ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ನನ್ನ ಮಗನಿಗೆ ಹುಷಾರಿರಲಿಲ್ಲ, ಎಲ್ಲ ಕಡೆ ತೋರಿಸಿದ್ವಿ, ಯಾರೋ ಚರ್ಚಿಗೆ ಹೋಗಂದ್ರು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸಭೆಗೆ ಬಂದೆ, ವಾಸಿ ಆಯಿತು, ಅವಾಗಿಂದ ನಾನು ಚರ್ಚಿಗೆ ಬರ್ತಾ ಇದ್ದೀವಿ. ಮತ್ತು ಕೆಲವೊಬ್ಬರು ಹೇಳ್ತಾರೆ, ನಮಗೆ ಮಾಟಮಂತ್ರ ಮಾಡಿಸಿದ್ರು, ಎಲ್ಲ ಕಡೆ ಹೋದ್ವಿ, ಯಾರೋ ಒಬ್ರು ಹೇಳಿದ್ರು ಚರ್ಚಿಗೆ ಹೋಗ್ರಿ ವಾಸಿ ಆಗುತ್ತೆ ಅಂತ, ಚರ್ಚಿಗೆ ಬಂದ್ವಿ, ನಮಗೆಲ್ಲ ಒಳ್ಳೆಯದಾಗಿದೆ, ಹಾಗಾಗಿ ನಾವು ಚರ್ಚಿಗೆ ಬರ್ತಾ ಇದ್ದೀವಿ ಅಥವಾ ಯೇಸುನ ನಂಬಿದ್ದೀವಿ ಅಂತ ಹೇಳ್ತಾರೆ. ಸೊ ಈ ಥರ ಅನೇಕ ಕಥೆಗಳು ಅಥವಾ ಅನೇಕ ಟೆಸ್ಟಮನಿಗಳನ್ನು ನಾವು ಕೇಳ್ತೀವಿ, ಸಾಕ್ಷಿಗಳನ್ನು ಕೇಳ್ತೇವೆ. ಆದರೆ ಅದರಲ್ಲಿ ಕ್ರಿಸ್ತನನ್ನು ನಂಬಿಕೆ ಏನು ಅನ್ನೋದನ್ನು ತುಂಬ ಜನರಿಗೆ ಇನ್ನೂ ಸಹ ಗೊತ್ತಿಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ, ಈ ನೀರು ಏನಂತ ನಂಬ್ತೀಯ? ನೀರನ್ನು, ನಾನು ನೀರನ್ನು ನಂಬ್ತೀನಿ. ಏನಂತ ನಂಬ್ತೀರಾ? ಈ ನೀರನ್ನು ಕುಡಿದ್ರೆ ನನ್ನ ದಾಹ ತೀರುತ್ತೆ, ಈ ನೀರಿಂದ ನನ್ನ ಬಟ್ಟೆ ಒಗಿತೀನಿ, ಈ ನೀರಿಂದ ನನ್ನ ಜಮೀನಿಗೆ ಉಪಯೋಗ ಆಗುತ್ತೆ, ಈ ನೀರಿನಿಂದ ನನ್ನ ಮನೆ ಕಟ್ತೇನೆ. ಸೊ ಉಪಯೋಗಗಳು, ನೀರಿನ ನಂಬ್ತೀನಿ. ಯಾಕೆ ನಂಬ್ತೀನಿ ಅಂದರೆ, ನೀರು ನನಗೆ ಈ ಥರಲ್ಲಿ ಉಪಯೋಗ ಆಗುತ್ತೆ, ಅದಕ್ಕೆ ನಾನು ನೀರನ್ನು ಈ ಥರವಾಗಿ ನಾನು ನಂಬ್ತೀನಿ. ಅದೇ ರೀತಿಯಾಗಿ ಯೇಸು ಕ್ರಿಸ್ತ ನಂಬೋದಂದರೆ ಏನು? ಯೇಸು ಕ್ರಿಸ್ತ ನಂಬ್ತೀಯ? ಏನಂತ ನಂಬ್ತೀಯ? ಸತ್ಯವೇದದಲ್ಲಿ ಈ ಯೇಸು ಕ್ರಿಸ್ತನ ನಂಬಿಕೆ ಬಗ್ಗೆ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15:3 ನಾವು ನೋಡಿಕೊಳ್ಳೋಣ. ಏನಿದೆ ಅಂತಂದರೆ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ, ಅಂದರೆ ಮುಂಚಿತವಾಗಿ ತಿಳಿಸಿರುವ ಪ್ರಕಾರ, ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಅಂದರೆ ಯೇಸು ಕ್ರಿಸ್ತನು ಮನುಷ್ಯರ ಎಲ್ಲ ಪಾಪಗಳಿಗೋಸ್ಕರ, ಎಲ್ಲ ಪಾಪಗಳು ತನ್ನ ಮೇಲೆ ಹೊತ್ತುಕೊಂಡು, ಪಾಪ ಕೊಡುವ ಸಂಬಳ ಮರಣ ಎನ್ನುವ ವಾಕ್ಯದ ಪ್ರಕಾರ ಆತನು ನಮ್ಮೆಲ್ಲ ಮನುಷ್ಯರೆಲ್ಲ ಪಾಪವನ್ನು ತಲೆ ಮೇಲೆ ಆತನ ಮೇಲೆ ಹೊತ್ತುಕೊಂಡು ಎಲ್ಲ ಮನುಷ್ಯರ ಪಾಪಗಳು, ಅಂತಂದರೆ ಯೇಸು ಕ್ರಿಸ್ತನು ದೈಹಿಕವಾಗಿ ಮರಿಯಳ ಹೊಟ್ಟೆಯಲ್ಲಿ ಹುಟ್ಟಿದ ಹಿಂದಿನ ಜನಾಂಗಕ್ಕೂ, ಆತನು ಹುಟ್ಟಿದಂತಹ ಸ್ಥಳ ಕಾಲಘಟ್ಟದಲ್ಲಿ ಇದ್ದಂತಹ ಜನರಿಗೋಸ್ಕರನೂ, ಮತ್ತು ಅದಾದ ನಂತರ ನಾವೇನು ಜನರೇಷನ್ ಇದ್ದೀವಿ ಇಲ್ಲಿವರೆಗೂ ಹುಟ್ಟಿದಂತಹ ಎಲ್ಲ ಜನಾಂಗಕ್ಕೂ, ಮತ್ತು ಇನ್ನು ಮುಂದೆ ಹುಟ್ಟುವಂಥ ಜನಾಂಗಕ್ಕೂ, ಪ್ರತಿ ಮಾನವ ಕುಲಕ್ಕಾದ ಎಲ್ಲ ಪಾಪಗಳನ್ನು ಯೇಸು ಕ್ರಿಸ್ತನು ಹೊತ್ತುಕೊಂಡು ಕ್ರಿಸ್ತನು ಸತ್ತನು. ಹೇಗೆ ಸತ್ತ? ಶಾಸ್ತ್ರದಲ್ಲಿ ಮುಂಚಿತವಾಗಿ ತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಸತ್ತಮೇಲೆ ಆತನು ಸಮಾಧಿಯಲ್ಲಿ ಹೂಣಲ್ಪಟ್ಟನು. ಹೂಣಲ್ಪಟ್ಬಿಟ್ಟು 3 ದಿವಸ ಅಲ್ಲಿದ್ದಾದ್ಮೇಲೆ, ಶಾಸ್ತ್ರದ ಪ್ರಕಾರವೇ, ಅಂದರೆ ಧರ್ಮಶಾಸ್ತ್ರ ಮುಂಚಿತವಾಗಿ ಯೇಸು ಕ್ರಿಸ್ತನು ಹೀಗೆ ಬರ್ತಾರೆ, ಹೀಗೆ ಸಾಯ್ತಾರೆ, ಹೀಗೆ ಎದ್ದೇಳ್ತಾರೆ ಅನ್ನೋ ಮುಂಚಿತವಾಗಿ ಬರೆದಿರೋ ಪ್ರಕಾರನೇ, ಶಾಸ್ತ್ರ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇದು ಸುವಾರ್ತೆ. ಈ ಸುವಾರ್ತೆನ ನಾನು ನಂಬ್ತೀನಿ. ಹೌದು, ಯೇಸು ಕ್ರಿಸ್ತನು ನನ್ನ ಪಾಪಗಳ ನಿಮಿತ್ತವಾಗಿ ಆತನು ಶಿಲುಬೆ ಮೇಲೆ ನನ್ನ ಪಾಪವನ್ನು ಹೊತ್ತುಕೊಂಡು ನಾನು ಸಾಯಬೇಕಾದ ಜಾಗದಲ್ಲಿ ಆತ ಸತ್ತನು, ಊಣಲ್ಪಟ್ಟನು, 3ನೇ ದಿವಸದಲ್ಲಿ ಜೀವಂತವಾಗಿ ಎಬ್ಬಿಸಲ್ಪಟ್ಟನು, ಆತ ಪರಲೋಕ ಹೋಗಿದ್ದಾನೆ, ಮತ್ತೆ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಇದನ್ನು ನಾನು ನಂಬ್ತೇನೆ. ಇದು ಸುವಾರ್ತೆ. ಈ ಥರ ಸುವಾರ್ತೆಯನ್ನು ನೀವು ಕೇಳಿ ಅದನ್ನು ನಂಬುವುದರಿಂದ ನೀವು ರಕ್ಷಣೆಗೆ ಬರ್ತೀರ. ಇದಕ್ಕೆ ಪೂರಕವಾದಂಥ ಮತ್ತೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1:13 ಏನು ಹೇಳುತ್ತೆ? ನಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ. ಸುವಾರ್ತೆ ಅಂದರೆ ಏನು ಅಂತ ನಾನು ಈಗ ಹೇಳಿದೆ, ಅದನ್ನು ನಂಬಿ. ಸುವಾರ್ತೆ ಅಂದರೆ ಏನು ಅಂತ ಈಗ ಹೇಳಿದೆ, ಅದನ್ನು ಕೇಳಿ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ, ಅದನ್ನು ಕೇಳಿ, ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಆಗ ನಿಮ್ಮಲ್ಲಿ ಪರಿಶುದ್ಧಾತ್ಮ ಬಂದು ವಾಸ ಮಾಡ್ತಾನೆ. ಇದು ಸುವಾರ್ತೆ. ಈ ಒಂದು ವಿಚಾರವನ್ನ ತನ್ನ ಹೃದಯದಲ್ಲಿ ನಂಬಿ, ಬಾಯಿಂದ ಅರಿಕೆ ಮಾಡಿ, ಮೊದಲು ಕಿವಿಯಿಂದ ಕೇಳಿ, ಹೃದಯದಿಂದ ನಂಬಿ,
ಬಾಯಿಂದ ಅರಿಕೆ ಮಾಡದ ಹೊರತು ಯಾರಾದರೂ ದೀಕ್ಷಾಸನ ತಗೊಂಡ್ರೂ ಉಪಯೋಗ ಇಲ್ಲ, ಯಾರಾದರೂ ಚರ್ಚಿಗೆ ವರ್ಷಾನುಗಟ್ಟಲೆ ಹೋದ್ರದು ಉಪಯೋಗ ಇಲ್ಲ. ಯಾಕಂದ್ರೆ ಸುವಾರ್ತೆಯನ್ನ ಮೊದಲು ಕೇಳಬೇಕು, ಹೃದಯದಿಂದ ನಂಬಬೇಕು, ಆ ನಂಬಿಕನ್ನ ಬಾಯಿಂದ ಅರಿಕೆ ಮಾಡಬೇಕು. ಆವಾಗ ನೀವು ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿರುತ್ತೀರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.